ಬಹಳ ಕಳಿಸುವಂತ ಮನಸ್ಸಿಗೆ ಕೆಟ್ಟ ಅನಿಸ್ತದೆ. ಏನ ಎನ್ವೈರಮ್ಮ ಮುಂದೆ ಸ್ವಲ್ಪ ಸೀಟ್ ಇರೋ ಚಲೋ ಮಾಡ್ರಿ, ಅಪಾಯಿಂಟ್ಮೆಂಟ್ ಆಗಿದೆ ಅಂತ ಮುಂದೆ ನಾನು ಹೇಳಿದೆ. ಹಂಗ ಇಲ್ಲಿ ಏನಮ್ಮ ನಮ್ಮ ಇವತ್ತೇನು ನಾವು ಗೆಸ್ಟ್ ಟೀಚರ್ ಇದ್ದೀನಿ ನಾನು ಮುಂದ್ಕೊಂತೀರಿ, ರಿಮಾಡಿ ಏನ್ ಮಾಡ್ರಿ ಅಂತಂದ್ರೆ ಒಳ್ಳೆಯ ಪ್ರಯತ್ನದಿಂದ ಸೀಟಿಯನ್ನು ಬರೀರಿ. ಈ ತರಬೇತಿಯ ಒಂದು ಅಂಶಗಳನ್ನ ನಿಮ್ಮ ಸೀಟಿಗೆ ಅನುಕೂಲ ಅರ್ಥ ಆಗ್ಬಹುದು, ಅದನ್ನ ಉಪಯೋಗ ಮಾಡ್ಕೋರಿ. ನೆಕ್ಸ್ಟ್ ನೆಕ್ಸ್ಟ್ ನೀವು ಬರುವಾಗ ಡೈರೆಕ್ಟ್ ಬರುವಾಗ ಒಬ್ಬ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಟೀಚರ್ ಆಗಿ ಬರ್ರಿ ಅಂತ ನನ್ನ ಹಾರೈಕೆಯನ್ನ ಮಾಡ್ತಿದ್ದೀನಿ. ಯಾಕಂದ್ರೆ ನೋಡ್ರಿ ಪಾಪ ಇನ್ನೂ ಕೆಲವೊಂದು ಅದಾರ ಗೆಸ್ಟ್ ಟೀಚರ್ಸ್ ಅವರು ಜಿ ಪಿ ಟಿ ಅವ್ರು ಇನ್ನೂ ಕೆಲವು ಮಂದಿ ಆರ್ಡರ್ ತಗೋಕತ್ತಾರೆ, ಅವ್ರು ನಾಳೆ ಬಂದ್ರೆ ಅವ್ರು ನಾಡ್ದಲ್ಲಿ ಹೋಗ್ಬೇಕು ಪಾಪ. ಅಂದ್ರೆ ಅಷ್ಟು ಇದ್ರೊಳಗೆ ಸಂದಿಗ್ಧ ಪರಿಸ್ಥಿತಿ ಒಳಗೆ ಅವರ ಧೈರ್ಯ ಬಂದ್ರೆ ನೀವೇನು ಧೈರ್ಯ ಬಂದ್ ಮಾಡ್ರಿ, ಇನ್ನೂ ಹೆಂಗಿದ್ದೀನಿ, ಇನ್ನೂ ನೀವು ಸಾಕಷ್ಟು ನಿಮ್ಮಲ್ಲಿ ಎಬಿಲಿಟಿ ಇದೆ. ಅವ ಸಿ ಇ ಟಿ ಬರೆದು ನೆಕ್ಸ್ಟ್ ಮುಂದಿನ ನಮ್ಮ ಎಂ ಟಿ ತರಬೇತಿಗಳಿಗೆ ನೀವು ರೆಗ್ಯುಲರ್ ಟೀಚರ್ ಆಗಿ ಬರ್ರಿ ಅಂತಕೊಂಡು ಮತ್ತೊಮ್ಮೆ ತಮಗೆ ನಾನು ಹಾರೈಸಿದೆ. ಆಕ್ಚುಲಿ ಎಂ ಟಿ ತರಬೇತಿಗೆ ಗೆಸ್ಟ್ ಟೀಚರ್ ಅಲೌ ಇಲ್ಲ, ಬಟ್ ನಮ್ಮ ಸಾಹೇಬ್ರು ಏನಂದ್ರು ಕೊಡ್ರಿ ಅವ್ರಿಗೆ ಕೊಡ್ರಿ ಏನ್ ನೋಡೋದು ಈಗ ಅಲೌಡ್ ಮಾಡಿದಾರೆ ಬಟ್ ತರಬೇತಿ ಬರುವಾಗ ನಾ ಹೇಳ ನೀವು ಯಾವುದೇ ರೀತಿ ಎದು ಬಂದು ಬೇಡ್ರಿ. ಯಾಕಂದ್ರೆ ಮೊನ್ನೆ ಏನೋ ಒಂದು ಕೈ ಘಟನೆ ಆಯ್ತು ಅಂತ ಕೇಳಿದೆ ಗೆಸ್ಟ್ ಟೀಚರ್, ಅದಕ್ಕೆ ದಯಮಾಡಿ ಆ ರೀತಿ ಯಾರು ಅದೇ ಬಂದು ಬೇಡ್ರಿ. ಮತ್ತು ಸಾಕಷ್ಟು ಪ್ರತಿ ವರ್ಷ ಟೀಚರ್ಸ್ ತುಂಬಿರ್ತಾರೆ, ನೀವು ಒಳ್ಳೆ ಸೀಟಿ ಮಾಡಿ ನಾ ಸರ್ಕಾರಿ ಶಿಕ್ಷಕರಾಗಿ ಮತ್ತೆ ನಮ್ದು ಡೈಟಿಕ್ ಬರೀ ಅಂತಕೊಂಡು ನಮ್ಮೆಲ್ಲರಿಗೆ ಹಾರಿಸಿ ನಾನು ಹೇಳ್ಬೇಕು. ಸರ್ ಇನ್ನೊಂದು ಮೊಮಿನ್ ಸರ್ ಒಂದು ಮಾತು ಹೇಳಿದ್ರು ನಮ್ಗೆ ಏನಂತಂದ್ರೆ ಸರ್ ಅಲ್ಲಿ ಹೊರ ಕುಂತ ಇರೋ ನೋಡಿ ನಾವು ಹೆಂಗಾಗಿ ನೋಡ್ತಿದ್ವಿ ಅಂತ ಹೇಳಿ ದಯಮಾಡಿ ಅಷ್ಟು ಕೆಟ್ಟ ಮನುಷ್ಯ ಅಂತ ನಾನು ಮತ್ತೆ ನಾವು ಯಾರಿಗೂ ಕೂಡ ಹಾರ್ಟ್ ಮಾಡಿದ್ವಿ ಸರ್. ಅಂದ್ರೆ ಒಂದು ನಾನು ಏನಂದ್ರೆ ಒಂದು ತರಬೇತಿಗೆ ತನ್ನದೇ ಆದ ಶಿಷ್ಟಾಚಾರಗಳು ಇರ್ತಾವಲ್ಲ ಅವ್ನು ಪಾಲನೆ ಮಾಡ್ಲಿ ಒಂದು ಶಿಷ್ಟಾಚಾರ ಇರ್ತದೆ, ತರಬೇತಿಗೆ ಒಂದು ಶಿಷ್ಟಾಚಾರ ಇರ್ತದೆ, ಅದನ್ನ ಪಾಲಿಸಿ 100% ಅದನ್ನ ಪಾಲಿಸಿದ್ರೆ ನಮ್ಮ ಎಂಟಿದ್ದವ್ರು ನೂರಕ್ಕೆ 100 ಪಾಲಿಸಿದ್ರಿ. ಯಾರು ಅನ್ನೆಸೆಸರಿ ಮೊಬೈಲ್